ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ನಾವು ಹಗಲೆಲ್ಲ ಹೇಳ್ತಿರ್ತೀವಿ ಜರ್ನಲಿಸಮ್ ಏನಿದೆ ಇಡೀ ಪ್ರಪಂಚದಲ್ಲಿ ಒಪ್ಕೊಂಡಿರ್ತಕ್ಕಂಥ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಏನು ಅಂದರೆ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತಂದ್ಬಿಟ್ಟು. ಯಾವಾಗ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತಂದರೆ ಇದನ್ನು ಯಾವಾಗ ಚರ್ಚೆಗೆ ಬಿಟ್ಟರು ಅಂದರೆ ಈಗ ಒಂದು 50 ವರ್ಷಗಳ ಹಿಂದೆ ಗೌರ್ಮೆಂಟ್ಗಳು ತಪ್ಪು ಮಾಡ್ತವೆ. ಯಾಕೆಂದರೆ ಕಮ್ಯುನಿಸ್ಟಿಂದ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಉದ್ಭವ ಆಗ್ತಿದ್ವು, ಸ್ವಾತಂತ್ರ್ಯ ತಗೋತಾ ಇದ್ವು, ಅದೇ ಥರ ನಮ್ಮ ದೇಶನ ತೊಗೊಂಡಿದ್ದು. ಆ ದೃಷ್ಟಿಯಿಂದ ಆರಂಭದಲ್ಲಿ ಚರಿತ್ರೆ ಒಂದು ಘಟ್ಟ ಅಂತ ತೊಗೊಂಡ್ರೆ 19ನೇ ಶತಮಾನದ ಆರಂಭದಲ್ಲಿ ಸರ್ಕಾರಗಳು ತಪ್ಪು ಮಾಡ್ತವೆ. ತಪ್ಪು ಮಾಡೋದನ್ನು ತಿದ್ದತಕ್ಕಂಥ ಒಂದು ಸಿಸ್ಟಮ್ ಇರಬೇಕು. ಅಂಥ ಸಿಸ್ಟಮ್ಗೆ ಈ ಪತ್ರಿಕೋದ್ಯಮ ಏನಿದೆ ಅದು ಬೆಸ್ಟ್ ಸೂಟೆಡ್ ಅಂತ ಏನು ಮಾಡಿದ್ರು, ಪತ್ರಿಕೋದ್ಯಮವನ್ನು ಮತ್ತು ಜರ್ನಲಿಸಮ್ನ ಏನು ಮಾಡಿದ್ರು, ಫೋರ್ತ್ ಪಿಲ್ಲರ್ ಅಂತ ಕರೆದ್ಬಿಟ್ರು. ಬನ್ನಿ, ಏನಾಗಿದೆ ಅಂದರೆ ಅಪ್ಪ ಹಾಕಿದ ಆಲದ ಮರ ಅಂತ ನೆನಕೊಳ್ಳೋಕ್ಕಾಗಲ್ಲ. ತುಂಬ ಬದಲಾವಣೆ ಆಗ್ಬಿಟ್ಟಿದೆ ಪ್ರಪಂಚದಲ್ಲಿ. ಇದು ನಂಬಿಕೆ ಮಾತ್ರ ಬದಲಾವಣೆ ಆಗಿಲ್ಲ. ಬನ್ನಿ, ಇದು ತಪ್ಪು. ಏನು ಅಂತಂದರೆ ಜರ್ನಲಿಸಮ್ ಈಗ ಡೆಮಾಕ್ರಸಿ ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್ ಆಗಿ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂತ ಹೇಳ್ತೀನಿ ನೋಡಿ. ಏನು ಅಂತಂದರೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೂ ಅದ್ರಲ್ಲಿ ತಪ್ಪು ಹುಡುಕ್ತಾರೆ. ಮೊಸರು ಕಲ್ಲು ಹುಡುಕ್ದ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕ್ದ ಅನ್ನೋ ಹಾಗೆ. ಏನಂದರೆ ಒಳ್ಳೆ ಕೆಲಸ ಮಾಡಿದ್ರು ತಪ್ಪು ಹುಡುಕ್ತಾರೆ. ಹಾಗಾಗಿ ಜರ್ನಲಿಸಮ್ ಇಡೀ ಪ್ರಪಂಚದಲ್ಲಿ ಯಾವ ಜರ್ನಲಿಸಮು ಸಹ, ಟಿ ವಿ ಜರ್ನಲಿಸಮ್ ಇರ್ಬೋದು, ಪ್ರೆಸ್ ಜರ್ನಲಿಸಮ್, ಬಹುತೇಕ 90% ಆಫ್ ಜರ್ನಲಿಸಮ್ ದೇ ಆರ್ ನೋ ಮೋರ್ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ. ಘಂಟಾಘೋಷವಾಗಿ ಹೇಳ್ಬೋದು. ಇದನ್ನ ಹಿಂದಿನ ಯಾವುದೋ ಎಪಿಸೋಡಲ್ಲಿ ಹೇಳಿದ್ದೆ. ಟ್ರಂಪ್ ಅಧ್ಯಕ್ಷ ಆಗಿದ್ದಾಗ WWF ಕುಸ್ತಿ ನೋಡೋ ಕಾಯಿಶ್ ಇರುತ್ತೆ ಅವ್ರಿಗೆ. ಎಲ್ಲೋ ಕುಸ್ತಿ ನೋಡೋದಕ್ಕೆ ಹೋಗ್ತಾರೆ WWF ಅಲ್ಲಿ. ಯಾರೋ ಜರ್ನಲಿಸ್ಟು ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಿದ್ರು, ಒಂದು ಪಂಚ್ ಮಾಡ್ತಾರೆ. ಅದನ್ನು ಸಾಕಷ್ಟು ಪ್ರಚಾರ ನಾವು ಮಾಡಿದ್ವಿ, ಇಂಟರ್ನೆಟ್ಟಲ್ಲಿ ಬಂದಿತ್ತು. ಏನಾಗುತ್ತೆ ಅಂದರೆ ಯಾಕೆ ಹಿಂಗಾಯಿತು ಅಂತಂದರೆ, ಒಬ್ಬ ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷ ಒಬ್ಬ ಜರ್ನಲಿಸ್ಟ್ ಹೊಡಿತಾನೆ ಅಂದರೆ ಈ ಜರ್ನಲಿಸಮ್ಮು ತನ್ನ ಪಾವಿತ್ರ್ಯತೆಯನ್ನು ಕಳ್ಕೊಂಡಿದೆ. ಇದು ಏನು ಅಂದರೆ ಧನಾತ್ಮಕ ಗುಣಗಳನ್ನ ಇವರು ಪಾಸಿಟಿವ್ ಡೆವಲಪ್ಮೆಂಟ್ನ ಪಾಸಿಟಿವ್ ಅಂತ ಹೇಳೋದಲ್ಲ, ಬಿಳಿನ ಬಿಳಿ ಅಂತ ಹೇಳಲ್ಲ, ಕರಿನ ಕರಿ ಅಂತ ಹೇಳಲ್ಲ. ಬಿಸ್ನೆಸ್ ಹೌಸ್ದಾಗಿ ಉಳ್ಕೊಂಡಿರೋದ್ರಿಂದ ಅವ್ರ ಲಾಭ, ಅವ್ರ ಹೊಟ್ಟೆ ತುಂಬೋದು. ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಸೋಲೋರ್ನ ಗೆಲ್ತಾರೆ, ಗೆಲ್ಲೋರ್ನ ಸೋಲಿಸ್ತಾರೆ. ಈ ಥರ ಬಿಸ್ನೆಸ್ ಇಳಿದ್ಬಿಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಪಾಲಿನ ಜರ್ನಲಿಸಮ್, ಟಿ ವಿ ಜರ್ನಲಿಸಮ್ ಇರ್ಬೋದು ಅಥವಾ ಪ್ರೆಸ್ ಜರ್ನಲಿಸಮ್ ಇರ್ಬೋದು, ದೇ ಆರ್ ನೋ ಮೋರ್ ಫೋರ್ತ್ ಪಿಲ್ಲರ್ಸ್. ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ಉಳಿದಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾ ಬನ್ನಿ. ಕೆಲವು ಧನಾತ್ಮಕ ಗುಣಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ಮೊದಲನೇ ಧನಾತ್ಮಕ ಗುಣ ಏನು ಅಂತಂದರೆ, ಮೊನ್ನೆ ತಾನೇ ನೋಡಿ G20 ಸಮಿಟ್ ಆಯಿತು. G20 ಸಮಿಟ್ ಅಂದರೆ ಮುಂದುವರೆದ ದೇಶಗಳು ಪ್ರಪಂಚದಲ್ಲಿ. ಆ ಮುಂದುವರೆದ ದೇಶಗಳ ಸಮಿಟ್ಟು ಇಂಡೋನೇಷ್ಯಾದಲ್ಲಾಯಿತು. ಇಂಡೋನೇಷ್ಯಾದ 4 ದ್ವೀಪಗಳು, ಅದರಲ್ಲಿ ಬಾಲಿ ದ್ವೀಪದಲ್ಲಾಯಿತು. ಬಾಲಿ ದ್ವೀಪದಲ್ಲಿ ನೋಡಿ, ನಮ್ಮ ದೇಶ ಈಗ ಮುಂದುವರೆದ ದೇಶ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ಈ ಥರ ಮುಂದುವರೆದ ದೇಶದಲ್ಲಿ ನರೇಂದ್ರ ಮೋದಿಯವರ ಏನು ಅಂದರೆ ಒಬ್ಬ ಗ್ಲೋಬಲ್ ಲೀಡರ್, ಆತ ಸಮರ್ಥ ನಾಯಕ, ಸ್ಟೇಟ್ಸ್ ಮನ್ ಅಂತಂದ್ಬಿಟ್ಟು ಅಲ್ಲೂ ಸಹ ರೆಕಾಗ್ನಿಷನ್ ಸಿಕ್ತು. ಜೋ ಬೈಡನ್ ಸಹ ನನ್ನ ತಲೆಭಾರ, ನನ್ನ ಭಾರ, ನನ್ನ ಇದನ್ನೆಲ್ಲ ಸರ್ಕಾರದ ಭಾರನೆಲ್ಲ ಸುಮಾರು ನೀವು ಇಳಿಸ್ಬಿಟ್ಟಿದ್ದೀರಾ ಅಂತ ಅಪ್ರಿಸಿಯೇಷನ್ ಮಾಡಿದ್ರು. ಇದು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥ ವಿಷಯ. ಇಂಥ ಪ್ಲಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ನರೇಂದ್ರ ಮೋದಿಯವರು ಇಡೀ ಪ್ರಪಂಚಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. 2023ನೇ ಇಸ್ವಿನಲ್ಲಿ ಭಾರತ ದೇಶ G20 ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದೆ. ಬರೀ G20 ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಲ್ಲ, ಇಲ್ಲೇನಾಗಿದೆ, ನಮ್ಮ ಟೂರಿಸಮ್ ಡೆವಲಪ್ ಮಾಡಬೇಕು, ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳಿದರು. ಅದು ಮಾಡೋದು ಹೇಗೆ ಅಂತಂದ್ಬಿಟ್ಟು ಹೇಳಿದ್ದೀನಿ ಹಿಂದೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಂದ್ರೆ ಮೈಸೂರು ಟು ಬೆಂಗಳೂರು ದಶಪಥಧಾರಿಯಾಗಿದೆ, ಮತ್ತೆ ಇವತ್ತು ವಂದೇ ಭಾರತ್ ರೈಲಾಗಿದೆ, ಮತ್ತು ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು, ಸಾಕಷ್ಟು ವಿಮಾನಗಳು ಹಾರಾಡ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಯವರು ಇಂಡೋನೇಷ್ಯಾದಲ್ಲಿ G20 ಸಮಿಟ್ನಲ್ಲಿ ಭಾಗವಹಿಸಿದ್ರು. ನಾವೀಗ ಮುಂದುವರೆದ ದೇಶ ಆಗಿದೆ. 2023ರಲ್ಲಿ ಇಂಡಿಯಾ ದೇಶ ಅಧ್ಯಕ್ಷತೆ ತಗೋತಾ ಇದೆ G20 ಸಮಿಟ್ದು. ಅನೇಕ ಅಂತಾರಾಷ್ಟ್ರೀಯ ಸೆಮಿನಾರ್ಗಳಾಗುತ್ತೆ. ಈ ಸೆಮಿನಾರ್ಗಳಾದರೆ ನೋಡಿ, ಇದ್ರಲ್ಲಿ ಬಿಸ್ನೆಸ್ನ ಹೇಗೆ ವೃದ್ಧಿ ಮಾಡ್ಬೋದು, ಇದನ್ನು ಹೇಗೆ ಲಾಭದಾಯಕವಾಗಿ ನೋಡ್ಬೋದು ಅನ್ನೋದಕ್ಕೆ ನರೇಂದ್ರ ಮೋದಿಯವರು ಒಂದು ಒಳ್ಳೆ ಪ್ಲ್ಯಾನ್ ಹಾಕಿದ್ದಾರೆ. ಏನು ಅಂತಂದರೆ, ಈ ಥರ ಅನೇಕ ಕಾರ್ಯಾಗಾರಗಳು ನಡೆಯುತ್ತೆ, ಮಂಥನಗಳು, ವಿಚಾರ ಮಂಥನಗಳು ನಡೆಯುತ್ತೆ. ಅಂಥ ವಿಚಾರ ಮಂಥನಗಳು ನಡೀಬೇಕಾದ್ರೆ
ಕರ್ನಾಟಕದ ಹಂಪೆನ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ದೇಶದಿಂದ ಪ್ರತಿನಿಧಿಗಳು ಬರ್ತಾರೆ, ಹಂಪೆನಲ್ಲಿ ಉಳ್ಕೋತಾರೆ, ಅಲ್ಲೆಲ್ಲ ಟೂರಿಸ್ಟ್ ಕರ್ಕೊಂಡು ಹೋಗ್ತಾರೆ. ಏನಾಗುತ್ತೆ ಅಂದರೆ ಟೂರಿಸಮ್ ಅಗಾಧವಾಗಿ ಅಭಿವೃದ್ಧಿ ಆಗುತ್ತೆ. 70 ವರ್ಷಗಳಿಂದ ನಮಗೆ ಈ ಥರ ಯೋಚನೆ ಯಾಕೆ ಹೊಳಿಲಿಲ್ಲ ನೋಡಿ. ಯಾರಾದರೂ ನರೇಂದ್ರ ಮೋದಿಯವರಿಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ನೋಡಿ, ಅದನ್ನು ಸಾಲ್ವ್ ಮಾಡೋದಕ್ಕೆ ಟೂರಿಸಮ್ ಇಂಡಸ್ಟ್ರಿ ಏನಿದೆ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇದು G20 ಸಮಿಟಿನ ಅಧ್ಯಕ್ಷತೆ ವಹಿಸ್ಕೊಂಡ ಮೇಲೆ ಮಾಡಿರ್ತಕ್ಕಂಥ ಮೊದಲನೇ ದೊಡ್ಡ ಕೆಲಸ. ಬನ್ನಿ, ಎರಡನೇ ಕೆಲಸನೂ ಮಾಡಿದ್ದಾರೆ. ಏನು ಅಂದರೆ, ಈ ನೆಕ್ಸ್ಟ್ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಮಾಡಿದ್ರು. ಸಿರಿಧಾನ್ಯ ಅಂದರೆ ರಾಗಿ ಇರ್ಬೋದು, ಜೋಳ ಇರ್ಬೋದು, ಈ ಥರ ಅನೇಕ ಹುಲ್ಲಿನ ಬೀಜಗಳು ಸಿಗುತ್ತೆ. ಇವೆಲ್ಲ ಏನು ಅಂತಂದರೆ ಆರೋಗ್ಯಕ್ಕೆ ಇದು. ಈಗ ನೋಡಿ, ಗರಿಕೆ ಹುಲ್ಲಿನ ಬೀಜಗಳನ್ನ ನಾವೇನಾದ್ರು ತಿಂದುಬಿಟ್ರೆ 100 ಕ್ಕೆ 99 ಕಾಯಿಲೆಗಳು ಹೋಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿಯವರು 2023 ವರ್ಷನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿದರೆ ಪ್ರಪಂಚ ಒಪ್ಕೊಂಡಿದೆ ನೋಡಿ. ಇದು ಧನಾತ್ಮಕ ಬೆಳವಣಿಗೆ. ಈ ಪಾಯಿಂಟ್ಗಳನ್ನ ಯಾವ ಮೇಜರ್ ನ್ಯೂಸ್ ಪೇಪರ್ಗಳಾಗಲಿ, ಮೇಜರ್ TV ನ್ಯೂಸ್ಗಳಾಗಲಿ ಮಾಡೋದಿಲ್ಲ. ಹಾಗಾಗಿ ನಾವು ಖಂಡಾಖಂಡಿತವಾಗಿ ಹೇಳ್ಬೋದು, ಈ ಎಲ್ಲ ಜರ್ನಲಿಸಮ್ ಏನಿದೆ, ಇವ್ರು ನೋ ಮೋರ್ ಸ್ಪೀಚ್ ಫಿಲ್ಲರ್. ಬನ್ನಿ, ನಮಗೇನಾಗಿದೆ, ಸ್ಮಾರ್ಟ್ ಫೋನ್ ಇದೆ, ಇದರಲ್ಲಿ ಸೋಷಿಯಲ್ ಮೀಡಿಯಾ ಅಂತಿದೆ, ಇಲ್ಲೊಂದು ಪ್ಲಾಟ್ಫಾರ್ಮ್ ಇದೆ. ನಮ್ಮ ನಮಸ್ತೆ ಹಿಂದೂಸ್ತಾನಲ್ಲಿ ಇಂಥ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಧನಾತ್ಮಕ ಗುಣಗಳಿವೆ, ಏನು ಪಾಸಿಟಿವ್ ಡೆವಲಪ್ಮೆಂಟ್ಗಳಿವೆ, ಇವನ್ನ ಎತ್ತಾಡೋದ್ರಿಂದ, ಇವುಗಳ ಬಗ್ಗೆ ಗರ್ವ ಪಡೋದ್ರಿಂದ, ಇವುಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ನಮ್ಮ ದೇಶ ಪ್ರೇಮ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ಇವತ್ತಿನ ಚರ್ಚೆ ಈ ಇದರಿಂದ ಮುಂದುವರಿಸ್ತಾ ಇದ್ದೀನಿ. ಬನ್ನಿ, ಮುಂದಿನ ಪಾಯಿಂಟ್ಗೆ ಹೋಗೋಣ. ಇದು ಮೊದಲನೇ ಧನಾತ್ಮಕ ವಿಷಯ ಗುಣಗಳನ್ನ ವಿಷಯ ಬಗ್ಗೆ ಮಾತಾಡಿದೆ. ಬನ್ನಿ, ಎರಡನೇ ಧನಾತ್ಮಕ ವಿಷಯ ಮಾತಾಡೋಣ. ನೋಡಿ, ನಮ್ಮ ದೇಶದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎರಡು ದೇಶಗಳು, ಪಾಕಿಸ್ತಾನ ಮತ್ತು ಚೈನಾ, ಇವೆರಡು ನಮ್ಮ ವಿರೋಧಿಗಳು. ಅವರ ಸ್ಟ್ರೆಂತ್ ವೀಕ್ನೆಸ್ಗಳನ್ನ ನಾವು ವಿಮರ್ಶೆ ಮಾಡಲೇಬೇಕು, ಚರ್ಚೆ ಮಾಡಲೇಬೇಕು. ಇದೊಂದು ಧನಾತ್ಮಕ ಗುಣ ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ. ಹಾಗಾಗಿ ಇವತ್ತು ಏನಿದೆ, ಪಾಕಿಸ್ತಾನದ ಒಂದು ವಿಷಯ ತಗೊಂಡು ಮಾತಾಡ್ತೀವಿ. ನೋಡಿ, ಇದುವರೆಗೂ ಪಾಕಿಸ್ತಾನದ ಸೇನಾ ಮುಖ್ಯ ಅಧಿಕಾರಿ ಬಾಜ್ವಾ ಅಂತ ಇದ್ದರು. ಅವ್ರು ಬಾಜ್ವಾ ಅಂತ ಇದ್ದಾಗ ಏನಾಗ್ತಿತ್ತು, 1947 ಸಹ ನಮ್ಮ ದೇಶದ ಮೇಲೆ ಪ್ರಾಕ್ಸಿ ವಾರ್ ಮಾಡ್ತಾ ಬಂದರು, ಹಿಂಬಾಗಲಿಂದ ಯುದ್ಧ ಮಾಡ್ತಾ ಬಂದರು. ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಮುಂಬಾಗಲಿಂದ ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅದನ್ನು ಅನೇಕ ಸಾರಿ ಪ್ರೂವ್ ಮಾಡಿಬಿಟ್ಟಿದ್ದೀವಿ ನಾವು. ಹಾಗಾಗಿ ಏನು ಮಾಡಿದ್ರು, 1947 ಸಹ ನಮ್ಮ ದೇಶದ ಮೇಲೆ ಹಿಂಬಾಗಲಿಂದ ಯುದ್ಧ ಮಾಡ್ತಿದ್ರು. ಪ್ರಾಕ್ಸಿ ವಾರ್ ಅಂತ ಕರೀತಾರೆ ಇಂಡಿಯಾ ದೇಶದಲ್ಲಿ. ನೋಡಿ, ಏನಾಗಿದೆ, ಟೆರರಿಸ್ಟ್ಗಳು LET ಇರ್ಬೋದು, ಜೈಷೆ ಮೊಹಮ್ಮದ್ ಇರ್ಬೋದು, ಮಸೂದ್ ಅಜರ್ ಅಂತಲೇ ಯಾರು ಇರ್ಬೋದು, ಇವರೆಲ್ಲ ಇಂಡೈರೆಕ್ಟಾಗಿ ಟೆರರಿಸ್ಟ್ಗಳನ್ನ ನಮ್ಮ ದೇಶದ ಮೇಲೆ ಕಳಿಸಿ ಯುದ್ಧ ಮಾಡ್ತಾಯಿದ್ರು. ಈಗೇನಾಗಿದೆ, ಕಳೆದ 10 ವರ್ಷದಲ್ಲಿ ಬಾಜ್ವಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಗಿದ್ದ. ಆತ ಗೊತ್ತಿದ್ದು ಕಳ್ಳದಾರಿನಲ್ಲಿ ಕಳಿಸ್ತಾ ಇದ್ದ. ಇವಾಗ ಏನಾಗಿದೆ ನೋಡಿ, ಅಸೀಮ್ ಮುನೀರ್ ಅನ್ನೋರನ್ನ ಪಾಕಿಸ್ತಾನದ ಸೇನಾಧ್ಯಕ್ಷನಾಗಿ ನಿಯುಕ್ತಿ ಮಾಡಿದ್ದಾರೆ. ಇದು ಗಮನದಲ್ಲಿ ಇಟ್ಕೋಬೇಕಾದಂಥ ಅಂಶ. ಇದು ವಾಚ್ ಮಾಡಿ ನೋಡಬೇಕು ನಾವು, ಇನ್ನೊಂದು ವರ್ಷದಲ್ಲಿ ಈತನ ಸ್ವಭಾವ ಹೇಗಿರುತ್ತೆ, ಅವ್ರ ಹೋದ ದಾರಿನಲ್ಲೇ ಹೋಗ್ತಾರಾ ಅಥವಾ ಇದು ಮಾಡ್ತಾರಾ, ನಾವೇನು ಎಚ್ಚರಿಕೆ ತಗೋಬೇಕು ಅನ್ನೋದು. ಈ ಅಲ್ಲಿ ಅಧ್ಯಕ್ಷರು ಚೇಂಜ್ ಆಗಿದ್ದ, ಸೇನಾಧ್ಯಕ್ಷರು ಚೇಂಜ್ ಆಗಿದ್ದರಿಂದ ನಾವೇನು ಎಚ್ಚರಿಕೆ ತಗೋಬೇಕು, ನಾವೇನು ಪ್ರಿಕಾಷನರಿ ಮೆಸರ್ಸ್ ಅಂದರೆ ತಡೆಗಟ್ಟೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ಅನ್ನೋದು ಪ್ಲಾನ್ ಮಾಡೋದಕ್ಕೆ ಒಂದು ಚೇಂಜ್ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಇದು ಸಹ ಧನಾತ್ಮಕ ಗುಣ. ಇದ್ರ ಬಗ್ಗೆನೂ ಸಹ ಸಾಕಷ್ಟು ಚರ್ಚೆ ಆಗಬೇಕು, ಸಾಕಷ್ಟು ವಿಚಾರ ವಿಮರ್ಶೆ ಆಗಬೇಕು. ಇದು ಸಹ ಧನಾತ್ಮಕ ಗುಣ ದೇಶದ ಭದ್ರತೆಯ ದೃಷ್ಟಿಯಿಂದ. ಎಲ್ಲ ದೇಶಭಕ್ತರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನರೇಂದ್ರ ಮೋದಿಯವರು ಒಂದು ಚಾನಲ್ ಓಪನ್ ಮಾಡಿದ್ದಾರೆ, ಮನ್ ಕಿ ಬಾತ್ ಅಂದ್ಬಿಟ್ಟು. ನಾವೆಲ್ಲರೂ ಆ್ಯಪ್ಗೆ ಹೋಗ್ಬಿಟ್ಟು ನಮ್ಮ ಸಜೆಷನ್ ಕೊಡ್ಬೋದು. ನೋಡಿ, ಇವತ್ತು ಸರ್ಕಾರ ನಮ್ಮ ಮಾತನ್ನ ಕೇಳುತ್ತೆ ಅಂತ ಇದರಲ್ಲಿ ನಾವೆಲ್ಲ ಇಂಥ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಧನಾತ್ಮಕ ಗುಣಗಳು ರಾಷ್ಟ್ರದ ಭದ್ರತೆಗಾಗಿ ಯಾರ ದೇಶಭಕ್ತರಿದ್ದಾರೆ ನಾವು ಸಜೆಷನ್ಗಳನ್ನ ಕೊಡೋಣ. ನಮ್ಮ ಮನಸ್ಸಿಗೆ ಏನಿಸುತ್ತೆ ಅದನ್ನ ಹಾಕೋಣ. ಸರ್ಕಾರ ಏನು ಸೂಕ್ತವಾಗಿದೆ ಅಂತ ತಗೊಂಡು ಇದನ್ನು ತಗೊಂಡು ಸೂಕ್ತವಾದ ಕ್ರಮ ತಗೊಂಡು ನಮ್ಮ ರಕ್ಷಣೆನ ಬಂದೋಬಸ್ತು ಮಾಡಿದ್ರೆ ನಮ್ಮ ದೇಶ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಭೂಪಟ ಭೂಮಿಗೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.